ಬಿಡುವಿಲ್ಲದ ಜೀವನ ಪದ್ಧತಿಯಿಂದ ಆರೋಗ್ಯದಲ್ಲಿ ಏರುಪೇರು. ಆಧುನಿಕ ಚಿಕಿತ್ಸಾ ವಿಧಾನದಿಂದ ಆಗುತ್ತೆ ನಿಮ್ಮ ಸಮಸ್ಯೆ ದೂರ. ಆ ತೊಂದರೆಗಳಿಗೆ ಇಲ್ಲಿದೆ ಸೂಕ್ತ ಚಿಕಿತ್ಸಾ ವಿಧಾನ. ಇದು ನಮ್ಮ ಹೋಮಿಯೋಪತಿ ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾದ ಸ್ವಾಗತ. ನಾನು ಮಮತಾ. ಇಂದಿನ ದಿನನಿತ್ಯದ ಒತ್ತಡದ ಲೈಫ್ ಸ್ಟೈಲ್ನಿಂದಾಗಿ ಹಲವು ಆರೋಗ್ಯ ಸಮಸ್ಯೆಗಳು ಎದುರಾಗ್ತಾನೆ ಇರುತ್ತೆ. ಆರೋಗ್ಯ ಸಮಸ್ಯೆ ಕಂಡು ಬಂದಾಗ ಚಿಕಿತ್ಸೆಗಾಗಿ ಹಲವು ಕೇಂದ್ರಗಳಿಗೆ ಹೋಗುವುದನ್ನ ನಾವು ನೀವು ಗಮನಿಸಿರಬಹುದು. ಇಂತಹ ವೇಳೆ ಜನರ ಸೇವೆಗಾಗಿ ನಮ್ಮ ಹೋಮಿಯೋಪತಿ ಸೆಂಟರ್ ಸದಾ ಕಾರ್ಯನಿರ್ವಹಿಸುತ್ತೆ. ಇಲ್ಲಿ ಬಂಜೆತನ, ಚರ್ಮ ಸಂಬಂಧಿ ಸಮಸ್ಯೆ, ಥೈರಾಯ್ಡ್, ಮೂಲವ್ಯಾಧಿ, ಕಿಡ್ನಿ ಸ್ಟೋನ್, ಇನ್ನು ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಸರಳ ಹಾಗೂ ಆಧುನಿಕ ತಂತ್ರಜ್ಞಾನದಲ್ಲಿ ಉಪಶಮನವಿದೆ. ನಮ್ಮ ಹೋಮಿಯೋಪತಿ ಸೆಂಟರ್ನಲ್ಲಿ ಹಲವು ನುರಿತ ತಜ್ಞರು ಹಾಗೂ ಅನುಭವ ಉಳ್ಳ ವೈದ್ಯರ ತಂಡ ಇರುವುದು ವಿಶೇಷ. ಆರೋಗ್ಯ ಸಮಸ್ಯೆಗಳಿಗೆ ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ಆಧುನಿಕ ರೀತಿಯಲ್ಲಿ ಚಿಕಿತ್ಸಾ ವಿಧಾನ ಅನುಸರಿಸಲಾಗುತ್ತೆ. ಬನ್ನಿ, ನಮ್ಮ ಹೋಮಿಯೋಪತಿ ಸೆಂಟರ್ನ ಡಾಕ್ಟರ್ ಸಾಯಿ ಶ್ರೀ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಮೇಡಮ್, ಇವತ್ತು ನಾವು ಮಾತಾಡ್ತಿರುವಂತಹ ಟಾಪಿಕ್ ಮೈಗ್ರೇನ್. ಸೊ ಇತ್ತೀಚಿನ ಲೈಫ್ ಸ್ಟೈಲ್ನಲ್ಲಿ ಮೈಗ್ರೇನ್ ಅನ್ನುವಂಥದ್ದು ಕಾಮನ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅಂದರೆ 10 ಜನರಲ್ಲಿ ಇಬ್ಬರಿಗೆ ಮೈಗ್ರೇನ್ ಕಂಡು ಬರುತ್ತೆ. ಸೊ ಮೈಗ್ರೇನ್ ಬರೋದಕ್ಕೆ ಏನು ಕಾರಣ ಅಂತ ನೋಡಿ. ಅಫ್ಕೋರ್ಸ್, ನೀವು ಹೇಳ್ದಂಗೆ ಯೂಶ್ವಲಿ ಮೈಗ್ರೇನ್ ಅಂಥದ್ದು ನಾವು ಕಾಮನ್ಲಿ ಹೆಡ್ಏಕ್ಸ್ನಲ್ಲಿ ಮೈಗ್ರೇನ್ ಅಂತದೇ ಒಂದು ಕಾಮನ್ಲಿ ನೋಡ್ತಾ ಇರುವಂಥ ಕಂಡೀಷನು ಮೈಗ್ರೇನ್ ಬಂದ್ಬಿಟ್ಟು. ಸೊ ಇದಕ್ಕೆ ಕಾರಣ ಅಂತ ತಗೊಂಡ್ರೆ ಒಂದೇನಂದರೆ ಟೆನ್ಷನು, ಸ್ಟ್ರೆಸ್ಸು, ಸಪೋಸ್ ಫುಡ್ ಹ್ಯಾಬಿಟ್ಸ್ನಲ್ಲಿ ಏನಾದರೂ ವೇರಿಯೇಷನ್ಸ್ ಬರ್ತಾ ಇದ್ದಾಗ ಕೂಡ ಈ ಮೈಗ್ರೇನ್ ಅಟ್ಯಾಕ್ಸ್ ಅಂಥದ್ದು ರಿಪೀಟೆಡ್ಲಿ ಬರ್ತಾ ಇರುತ್ತೆ. ಸೊ ನೋಡಿ, ಈಗ ಸಪೋಸ್ ಬಿಸಿಲಲ್ಲಿ ಜಾಸ್ತಿ ಹೋದರೆ ಕೂಡ ಕೆಲವೊಂದು ಜನಕ್ಕೆ ಹೆಡೇಕ್ ಇರುತ್ತೆ, ಇಲ್ಲಾಂದರೆ ತುಂಬ ಥಂಡಿ ಏನಾದರೂ ಇದ್ದರೆ ಕೂಡ ವಾತಾವರಣದಲ್ಲಿ, ಸೊ ತಲೆನೋವು ಅಂತದ್ದು ಬರ್ತಾ ಇರುತ್ತೆ. ಇಲ್ಲಾಂದರೆ ಈ ಸೈನಸೈಟಿಸ್ ಪ್ರಾಬ್ಲಮ್ ಇದ್ದವರಿಗೆ ಸೈನಸೈಟಿಸಿಂದ ಒಂದು ಕಾಂಪ್ಲಿಕೇಶನ್ ಬಂದೇನು. ಸೊ ಈ ರೀತಿಯಲ್ಲಿ ನಾವು ಫುಡ್ ಹ್ಯಾಬಿಟ್ಸು, ಇಲ್ಲಾಂದರೆ ಒಂದೊಂದು ಸತಿ ಐಸ್ ಕ್ರೀಮ್ಸ್ ಏನಾದರೂ ಜಾಸ್ತಿ ತಿಂದರೆ ಕೂಡ ಕೆಲವೊಂದು ಜನಕ್ಕೆ ತಲೆನೋವು ಬರ್ತಾ ಇರೋದು, ಚಾಕ್ಲೇಟ್ಸ್ ತಿಂದರೆ, ಇಲ್ಲಾಂದರೆ ಫುಡ್ ಕರೆಕ್ಟ್ ಟೈಮ್ಗೆ ತೊಗೊಂಡಿಲ್ಲ ಅಂದರೆ ಸಪೋಸ್ 1 o'clock ತೊಗೋಬೇಕಾಗಿರುವ ಫುಡ್ಡು 3-4 o'clock ತಿಂದರೆ ಅವ್ರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂಥದ್ದು ಸ್ಟಾರ್ಟ್ ಆಗಿ ತಲೆನೋವು ಅಂಥದ್ದು ಸ್ಟಾರ್ಟ್ ಆಗುತ್ತೆ. ಸೊ ಎಕ್ಸಾಕ್ಟ್ಲಿ ರೀಸನ್ ಅಂಥದ್ದು ಒಂದು ಹಾರ್ಮೋನ್ಸ್ ವೇರಿಯೇಷನ್ಸಿಂದ ಕೂಡ ಈ ತಲೆನೋವು ಅಂಥದ್ದು ಬರೋಕ್ಕೆ ಸಾಧ್ಯತೆ ಇರುತ್ತೆ. ಇನ್ನೊಂದು, ನಾರ್ಮಲ್ ಆಗಿ ಬ್ಲಡ್ ವೆಸಲ್ಸ್ನಲ್ಲಿ ಚೂರು ಚೇಂಜಸ್ ಕಾಣಿಸ್ಕೊಳ್ತಾ ಇರುತ್ತೆ ಈ ಮೈಗ್ರೇನ್ ಅಟ್ಯಾಕ್ಸ್ನಲ್ಲಿ. ಸೊ ನಥಿಂಗ್ ಬಟ್ ಏನಂದರೆ ಈ ಬ್ಲಡ್ ವೆಸಲ್ಸ್ನಲ್ಲಿ ಎಸ್ಪೆಷಲಿ ಆರ್ಟೀರಿಯಲ್ ವೆಸಲ್ಸ್ನಲ್ಲಿ ಏನಾಗುತ್ತೆ ಅಂದರೆ ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂಥದ್ದು ಆಗ್ತಾ ಇರುತ್ತೆ. ಸೊ ಇಲ್ಲಾಂದರೆ ಓವರ್ ಸ್ಟಿಮ್ಯುಲೇಷನ್ ಆಫ್ ವೇಗಸ್ ನರ್ವ್ ಏನಾದರೂ ಆಗ್ತಾ ಇದ್ದಾಗ ಕೂಡ ಅಂದರೆ ಸ್ಟಮಕ್ಗೆ ಒಂದು ನರ್ವ್ ಅಂಥದ್ದು ಕನೆಕ್ಟ್ ಆಗಿರುತ್ತೆ, ವೇಗಸ್ ನರ್ವ್ ಅಂಥದ್ದು. ಸೊ ಸಪೋಸ್ ಇದೇನಾದರೂ ತುಂಬ ಓವರ್ ಸ್ಟಿಮ್ಯುಲೇಷನ್ ಏನಾದರೂ ಆಗ್ತಾ ಇದ್ದಾಗ ಕೂಡ, ಸೊ ಈ ಮೈಗ್ರೇನ್ ಅಟ್ಯಾಕ್ಸ್ನಲ್ಲಿ ನಾವು ವಾಮಿಟಿಂಗ್ ಕೂಡ ನೋಡ್ತಾ ಇರ್ತೀವಿ, ಡಾಕ್ಟರ್ ನನಗೆ ವಾಮಿಟಿಂಗ್ ಬರ್ತಾ ಇದೆ, ಸೊ ನಾನು ಸಪೋಸ್ ವಾಮಿಟಿಂಗ್ ಮಾಡಿದ್ರೇ ನನಗೆ ತಲೆನೋವು ಅಂಥದ್ದು ಕಮ್ಮಿ ಆಗುತ್ತೆ, ಇಲ್ಲಾಂದರೆ ಬರುವ ಥರ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇದೆ ಅಂಥದ್ದು ತುಂಬ ಜನ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಸೊ ಮೈಗ್ರೇನ್ ಅಂಥದ್ದು ಒಂದು ಮೇನ್ ರೀಸನ್ ಏನಂದರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಡೆಫಿನೆಟ್ಲಿ ಬೇಸಿಕ್ ಕಾಸ್ ಅಂಥದ್ದು ಒಂದು ಟೆನ್ಷನು, ಸ್ಟ್ರೆಸ್ಸು, ಚಿಂತೆ ಅಂಥದ್ದು ಇದ್ದಿರುತ್ತೆ. ಬಟ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಬಂದುಬಿಟ್ಟು ಫುಡ್ನಲ್ಲಿ ಇರ್ಬೋದು, ಇಲ್ಲಾಂದರೆ ಫುಡ್ ಹ್ಯಾಬಿಟ್ಸ್ ಏನಾದರೂ ಲೇಟ್ ಆಗಿ, ಇಲ್ಲಾಂದರೆ ಸ್ಲೀಪ್ ಏನಾದರೂ ಕಮ್ಮಿ ಇದ್ದಾಗ, ಸ್ಲೀಪ್ ಡಿಪ್ರೈವೇಷನ್ಸ್ ಏನಾದರೂ ಇದ್ದಾಗ, ಸಪೋಸ್ ತುಂಬ ನಿದ್ದೆ ಜಾಸ್ತಿ ಮಾಡಿದರೆ ಕೂಡ ಕೆಲವೊಂದು ಜನಕ್ಕೆ ತಲೆನೋವು ಅಂಥದ್ದು ಬರ್ತಾ ಇರುತ್ತೆ. ಭಾಳ ಕಮ್ಮಿ ಮಾಡಿದರೆ ಕೂಡ ಇರುತ್ತೆ, ನೈಟ್ ಶಿಫ್ಟ್ಸ್ ಮಾಡ್ತಾ ಇರ್ತಾರೆ, ಇಲ್ಲಾಂದರೆ ಇಡೀ ಮಾರ್ನಿಂಗ್ ಎರ್ಲಿ ಮಾರ್ನಿಂಗ್ ಹೋಗಿರ್ತಾರೆ, ನೈಟ್ ತನಕ ವರ್ಕ್ ಮಾಡ್ತಾ ಇರ್ತಾರೆ. ಇದು ಸಾಫ್ಟ್ವೇರ್ಸ್ ಆಗಿರ್ಬೋದು, ಒಂದೇ ಜಾಗದಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ಸಿಸ್ಟಮ್ ಜಾಸ್ತಿ ನೋಡ್ತಾ ಇರ್ತಾರೆ. ಸೊ I2I ಅಂದರೆ ಸಿಸ್ಟಮ್ ಜಾಸ್ತಿ ನೋಡೋರಿಗೆ ಅಫ್ಕೋರ್ಸ್ ಆ ಲೈಟಿಂದ ಕೂಡ ಸ್ಟ್ರೆಸ್ ಆಗಿ, ಐ ಸ್ಟ್ರೈನ್ ಆಗಿ ಕೂಡ ಈ ಮೈಗ್ರೇನ್ ಅಟ್ಯಾಕ್ಸ್ ಅಂಥದ್ದು ಜಾಸ್ತಿ ನೋಡ್ತಾ ಇರ್ತೀವಿ. ಸೊ ಈ ಆಕ್ಯುಪೇಷನ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ, ವರ್ಕ್ ಏರಿಯಾಸ್, ಅಟೆನ್ ವರ್ಕ್ ಏರಿಯಾಸ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಜಾಸ್ತಿ ಹೊತ್ತು ಕಂಪ್ಯೂಟರ್ ನೋಡೋದು, ಇಲ್ಲಾಂದರೆ ಮೊಬೈಲ್ಸ್ ನೋಡ್ತಾ ಇರೋದು, ಇತ್ತೀಚೆಗೆ ಏನಂದರೆ ಜಾಸ್ತಿ ಹೊತ್ತು ಮೊಬೈಲ್ ನೋಡೋದು ಒಂದು ಹ್ಯಾಬಿಟ್ ಆಗಿಬಿಟ್ಟಿದೆ, ಅದು ಚಿಕ್ಕ ಮಕ್ಕಳಿಂದ ಇಟ್ಕೊಂಡು ದೊಡ್ಡವ್ರ ತಕ ಆಗಿದೆ. ಸೊ ಅಫ್ಕೋರ್ಸ್ ಆ ಓವರ್ ಲೈಟಿಂದ ಕೂಡ ಅವರು ತುಂಬ ಸೆನ್ಸಿಟಿವ್ ಆಗಿರುತ್ತಾರೆ ಈ ಮೈಗ್ರೇನ್ ಪೇಷಂಟ್ಸ್. ಸೊ ಒಂದು ಮೇನ್ ಸಿಂಪ್ಟಮ್ ಅಂತ ತಗೊಂಡ್ರೆ ಓವರ್ ಸೆನ್ಸಿಟಿವಿಟಿ ಟು ಲೈಟ್ ಅಂಥದ್ದು ಮೈಗ್ರೇನ್ನಲ್ಲಿ ಒಂದು ಮೇನ್ ಸಿಂಪ್ಟಮ್. ಸೊ ಇದರಿಂದ ಕೂಡ, ಸೊ ಈ ಲೈಟಿಂದ ಇಲ್ಲಾಂದರೆ ತಲೆನೋವು ಅಟ್ಯಾಕ್ಸ್ ಅಂಥದ್ದು ಜಾಸ್ತಿ ಬಂದಾಗ ಈ ಮೈಗ್ರೇನ್ ಅಟ್ಯಾಕ್ಸ್ ಅಂಥದ್ದು, ಸೊ ಅವ್ರಿಗೆ ಲೈಟ್ ನೋಡಿದರೆ ಇನ್ನೂ ತಲೆನೋವು ಅಂಥದ್ದು ಜಾಸ್ತಿ ಆಗ್ತಾ ಇರುತ್ತೆ. ಇಲ್ಲಾಂದರೆ ತುಂಬ ಸೌಂಡ್ ಏನಾದರೂ ಇದ್ದರೆ ಕೂಡ ತಲೆನೋವು ಅಂಥದ್ದು ಜಾಸ್ತಿ ಆಗುತ್ತೆ. ಇಲ್ಲಾಂದರೆ ಒಂದೊಂದು
ಕೆಲವೊಂದು ಸತಿ ಸ್ಮೆಲ್ಸ್ ಆಗಿರ್ಬೋದು, ಪರ್ಫ್ಯೂಮ್ಸ್ ಆಗಿರ್ಬೋದು, ಇಲ್ಲಾಂದರೆ ಕೆಲವೊಂದು ಸತಿ ಫುಡ್ ಸ್ಮೆಲ್ ಕೂಡ ಅವ್ರಿಗೆ ತೊಂದರೆ ಅಂಥದ್ದು ಕೊಡೋಕ್ಕೂ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ನಾವು ಮೈಗ್ರೇನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದೇ ಪರ್ಟಿಕ್ಯುಲರ್ ಕಾಸಿಂದ ಮೈಗ್ರೇನ್ ಬರ್ತಾ ಇದೆ ಅಂತ ಇಲ್ಲಿ ತನಕ ಅದು ಡೈಗ್ನೋಸ್ ಅಂಥದ್ದು ಕ್ಲಿನಿಕಲಿ ಆಗಿಲ್ಲ. ಬಟ್ ಈ ಕೆಲವೊಂದು ರೀಸನ್ಸಿಂದ ಆಗುತ್ತೆ ಅಂಥದ್ದು ಇದೆ, ಒಂದು ಫುಡ್ಡಿಂದ ಆಗಿರ್ಬೋದು, ಸ್ಲೀಪಿಂದ ಆಗಿರ್ಬೋದು, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸಿಂದ ಆಗಿರ್ಬೋದು, ಸ್ಲೀಪಿಂದ ಆಗಿರ್ಬೋದು, ಇಲ್ಲಾಂದರೆ ಕೆಲವೊಂದು ಸತಿ ಈ ಹಾರ್ಮೋನಲ್ ಚೇಂಜಸ್ಸಿಂದ ಆಗಿರ್ಬೋದು ಮೈಗ್ರೇನ್ ಅಟ್ಯಾಕ್ಸ್ ಅಂತದ್ದು ಬರೋಕ್ಕೂ ತುಂಬ ಚಾನ್ಸಸ್ ಇರುತ್ತೆ. ಓಕೆ, ಇನ್ನು ಮೈಗ್ರೇನು ಏಜ್ ಮಿತಿ ಇದೆಯಾ ಅಂದರೆ ಚಿಕ್ಕವರಿಂದಾನು ಕಾಣಿಸ್ಕೊಳ್ಳುತ್ತೆ ಮೈಗ್ರೇನ್, ಸೊ ಆ ಥರದ ಏನಾದರೂ ಫ್ಯಾಕ್ಟರ್ಸ್ ಇದೆಯಾ ಅಂತ ನೋಡಿ. ಯೂಶಲಿ ಏನಾಗುತ್ತೆ ಅಂದರೆ ಪ್ಯೂಬರ್ಟಿ ಏಜ್ ತಕ್ಕ ಅಂದರೆ ಟಿಲ್ ಮೆನಾರ್ಕೆ, ಯೂಶಲಿ ಮೆನಾರ್ಕೆ ಅಟೈನ್ ಆಗತ್ತೋ ಈ 13-12 ಇಯರ್ಸ್ 13-14 ಇಯರ್ಸ್ನಲ್ಲಿ. ಸೊ ಈ 13 ಇಯರ್ಸ್ ತಕ್ಕ ಬಾಯ್ಸ್ನಲ್ಲಿ ಯೂಶಲಿ ನಾವು ಜಾಸ್ತಿ ನೋಡ್ತಾ ಹೋಗ್ತೀವಿ ಮೈಗ್ರೇನ್ ಅಟ್ಯಾಕ್ಸ್ ಅಂಥದ್ದು. ಸೊ ಒಂದ್ಸತಿ ಏನಾದರೂ ಮೆನಾರ್ಕೆ ಅಟೈನ್ ಆದರೆ, ಸಪೋಸ್ ಏನಾದರೂ ಫೀಮೇಲ್ಸ್ನಲ್ಲಿ, ಸೊ ಯೂಶಲಿ ಫೀಮೇಲ್ಸ್ನಲ್ಲಿ ಮೆನಾರ್ಕೆ ಪ್ಯೂಬರ್ಟಿ ಅಟೈನ್ ಆದಮೇಲೆ ನಾರ್ಮಲಿ ಮೈಗ್ರೇನ್ ಅಟ್ಯಾಕ್ಸ್ ಅಂಥದ್ದು ಜಾಸ್ತಿ ನೋಡ್ಕೊತಾ ಹೋಗ್ತೀವಿ. ಸೊ ಈಗ ಪರ್ಟಿಕ್ಯುಲರ್ಲಿ ಇದೇ ಏಜ್ನಲ್ಲಿ ಅಂಥದ್ದು ಇರಲ್ಲ. ಸೊ ಎಲ್ಲ ಏಜ್ ಫ್ಯಾಕ್ಟರ್ಸ್ನಲ್ಲಿ ನಾವು ಮೈಗ್ರೇನ್ ಅಟ್ಯಾಕ್ಸ್ ಅದು ನೋಡ್ತಾ ಹೋಗ್ತೀವಿ. ಸೊ ಈಗ ಮೆನಪಾಸ್ ಏಜ್ ಇರುತ್ತೆ ಫೀಮೇಲ್ಸ್ನಲ್ಲಿ, ಪರ್ಟಿಕ್ಯುಲರ್ಲಿ ಮುಟ್ಟು ಸ್ಟಾಪ್ ಆಗ್ತಾ ಇರುವಂಥ ಒಂದು ಟೈಮ್, ಸೊ ಟೈಮಲ್ಲಿ ಕೂಡ ಅಟ್ಯಾಕ್ಸ್ ಅಂಥದ್ದು ಜಾಸ್ತಿ ಬರ್ತಾ ಇರುತ್ತೆ. ಒಂದ್ಸತಿ ಏನಾದರೂ ಅಟ್ಯಾಕ್ ಆಯ್ತಾ ಅಟ್ಲೀಸ್ಟ್ 3 ಅವರ್ಸಿಂದ ಯೂಶಲಿ 3 ಡೇಸ್ ತನಕ ಇರುತ್ತೆ ಯೂಶಲಿ. ಓಕೆ, ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀನಿ ಮೇಡಮ್, ಕಾಲ್ ರೆಡಿ ಇದೆ. ದೇವರಾಜ್ ಅಂತ ಚನ್ನಪಟ್ಟಣ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ದೇವರಾಜ್. ಓಕೆ, ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನು ಕೇಳಬಹುದು. ಹಲೋ ಹೇಳಿ ದೇವರಾಜ್. ಓಕೆ, ನನಗೆ ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ, ಕ್ಲಿಯರ್ ಆಗಿ ಹೇಳಿ ದೇವರಾಜ್ ಅವರೇ. ನನ್ನ ಧ್ವನಿ ಕೇಳ್ತಾ ಇದ್ರೆ ತಾಂತ್ರಿಕ ದೋಷದಿಂದ ಕರೆ ಕಟ್ ಆಗಿದೆ. ಇನ್ನು ಡಾಕ್ಟರ್ ಹೇಳ್ತಾ ಇದ್ರೆ ನೀವು ಅಂದ್ರೆ ಮೈಗ್ರೇನ್ಗೆ ಯಾವುದೇ ಏಜ್ ಮಿತಿ ಇಲ್ಲ, ಅಂದ್ರೆ ಯೂಶುವಲಿ 12-13 ಇಯರ್ಸ್ ಇಂದ ಕಾಣಿಸ್ಕೊಳ್ಳುತ್ತೆ ಅಂತ. ಸೊ ಇನಿಷಿಯಲ್ ಸ್ಟೇಜ್ ಸಿಂಪ್ಟಮ್ಸ್ ಹೆಂಗ್ ಗೊತ್ತಾಗುತ್ತೆ ಅಂತ, ಇವ್ರಿಗೆ ಮೈಗ್ರೇನ್ ಇದೆ ಅಂತ ಹೇಗ್ ಗೊತ್ತಾಗುತ್ತೆ ನೋಡಿ. ನಾರ್ಮಲಿ ಏನಂದ್ರೆ ಒಂದೇ ಸೈಡ್ ಹೆಡ್ಏಕ್ ಅಂತದ್ದು ಇರುತ್ತೆ, ಯೂಶಲಿ ಒಂದ್ ಸೈಡ್ ಹೆಡ್ಏಕ್ ಅಂತದ್ದು ನಾವು ಮೈಗ್ರೇನ್ ಇನ್ನೊಂದು ನೇಮ್ ಅಂತದ್ದು ಒಂದ್ ಸೈಡ್ ಹೆಡ್ಏಕ್ ಅಂತದ್ದು ಕರೀತಾ ಹೋಗ್ತೀವಿ. ಒಂದೇ ಸೈಡ್ ತಲೆನೋವು ಬರ್ತಾ ಇರೋದು, ಇದರ ಲೆಫ್ಟ್ ಸೈಡ್ ಆಗಿರ್ಬೋದು, ರೈಟ್ ಸೈಡ್ಸ್ ಇರ್ಬೋದು. ಅಂದರೆ ಒಂದ್ಸತಿ ತಲೆನೋವು ಬಂದರೆ ಅಟ್ಲೀಸ್ಟ್ 1-3 ಅವರ್ಸಿಂದ ಆಲ್ಮೋಸ್ಟ್ 3 ಡೇಸ್ ತನಕ ಈ ತಲೆನೋವು ಅಂಥದ್ದು ಸ್ಟೇ ಆಗಿರುತ್ತೆ. ಸೊ ನನ್ನ ತಲೆನೋವು ಬಂದರೆ ಆಫೀಸ್ಗೆ ಲೀವ್ ಹಾಕಲೇಬೇಕಾಗಿರ್ತದೆ, ಇಲ್ಲ ಅಂದರೆ ನನಗೆ ಲೈಟ್ ನೋಡಿದರೆ ಭಾಳ ಕಷ್ಟ ಆಗುತ್ತೆ. ಸೊ ಫುಲ್ ಡಾರ್ಕ್ನೆಸ್ ಇರಬೇಕಾಗಿರುತ್ತೆ ರೂಮಲ್ಲಿ, ಇಲ್ಲ ಅಂದರೆ ಒಂದೊಂದ್ಸತಿ ಈ ಫುಡ್ಡು ತಿನ್ನಕ್ಕೂ ಆಗಲ್ಲ, ಇಲ್ಲಾಂದರೆ ಫುಡ್ ಏನಾದರೂ ಲೇಟ್ ಮಾಡಿದರೆ ಕೂಡ ನನಗೆ ತಲೆನೋವು ಅಂಥದ್ದು ಆಗುತ್ತೆ, ಇರಿಟೇಟ್ ಆಗ್ತಾ ಇರ್ತಾರೆ. ಸಪೋಸ್ ತುಂಬ ಒಂಚೂರು ಏನಾದರೂ ನಾವು ಟಿವಿ 10 ಇಟ್ಕೊಂಡು ಕೂಡ ಸಪೋಸ್ ಮೈಂಡ್ ಪೇಷಂಟ್ ಇದ್ದರೆ ಅವ್ರಿಗೆ ಆಲ್ಮೋಸ್ಟ್ ಕೋಪ ಇಲ್ಲಾಂದರೆ ತುಂಬ ನಮಗೆ ನಾರ್ಮಲ್. ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ, ಇವರು ಕಾಲರ್ ಇದ್ದಾರೆ. ಇನ್ನು ನಂದಿತಾ ಅಂತ ಆಂಗ್ಲದಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಅವರ. ಓಕೆ, ನಮಸ್ಕಾರ ನಂದಿತಾ ಅವರ. ಓಕೆ, ನಮ್ಮ ಜೊತೆ ಡಾಕ್ಟರ್ ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. ಓಕೆ ನಂದಿತಾ ಅವರೇ, ತಲೆನೋವು ಬರ್ತಾ ಇದೆ. ಓಕೆ, ಸೊ ಇದ್ರ ಜೊತೆ ಅಂದ್ರೆ ಈ ರೀತಿನಲ್ಲಿ ಏನಾದ್ರು ಬೇರೆ ಸಿಂಪ್ಟ್ ಏನಾದ್ರು ಇದೆಯಾ ನಂದಿತಾ ಅವರೇ? ಬಲ ಸೈಡ್ ತಲೆನೋವು ಬರುತ್ತಾ? ತಲೆ ಹೇಳಿ ನಂದಿತಾ ಅವರೇ, ನೀವು ಇರೋ ಕಡೆ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇದೆ, ಸೊ ಒಂದ್ ಸ್ವಲ್ಪ ಆಚೆ ಬಂದು ಮಾತಾಡಿ, ಸೊ ನಿಮ್ಮ ಧ್ವನಿ ತರ ಕೇಳಿಸುತ್ತೆ. ಓಕೆ, ಮೋಸ್ಟ್ಲಿ ಕರೆ ಕಟ್ ಆಗಿರ್ಬೇಕು. ಸೊ ಅವರು ಒಂದೇ ಸೈಡ್ ತಲೆನೋವು ಅಂತ ಇದ್ರು, ಜೊತೆಗೆ ಯಾವ್ದೇ ರೀತಿನಲ್ಲಿ ಸಿಂಪ್ಟಮ್ಸ್ ಈಗ ಬರ್ತಾ ಇಲ್ಲ, ಸೆನ್ಸೇಷನ್ ಅನಿಸ್ತಾ ಇಲ್ಲ. ಮೋಸ್ಟ್ಲಿ ಹೆಡೇಕ್ಸ್ ನಲ್ಲಿ ನೋಡಿ ಬರೀ ಮೈಗ್ರೇನ್ ಒಂದೇ ಹೇಳ್ತ ನಾವು ಇಲ್ಲಲ್ಲ. ಸೊ ಟೆನ್ಷನ್ ಹೆಡೇಕು ಇರುತ್ತೆ, ಸೈನಸೈಟಿಸ್ ಇರುತ್ತೆ, ಒಂದೊಂದ್ಸತಿ ಕ್ಲಸ್ಟರ್ ಹೆಡೇಕು ಇರುತ್ತೆ. ಸೈನಸೈಟಿಸ್ ಅಂದ್ರೆ ಅವ್ರಿಗೆ ಕೋಲ್ಡ್ ಇದ್ದಿರತ್ತೆ, ಅಲರ್ಜಿಕ್ ಪ್ರಾಬ್ಲಮ್ ಇದ್ದಿರತ್ತೆ. ಸೊ ಅದೇನಾದ್ರೂ ಸಪ್ರೆಸ್ ಆದ್ರೆ ಸೊ ಯೂಶಲಿ ಸೈನಸೈಟಿಸ್ ಅಂತದ್ದು ಪ್ರಾಬ್ಲಮ್ ಬಂದಿರತ್ತೆ. ಸೊ ಕರೆಕ್ಟ್ಲಿ ಸಿಂಪ್ಟಮ್ಸ್ ಗೊತ್ತಾದ್ರೆ ನಾವು ಡೈಗ್ನೋಸ್ ಮಾಡ್ತೀವಿ. ಓಕೆ ಡಾಕ್ಟರ್, ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ, ಅದಕ್ಕೂ ಮುಂಚೆ ಚಿಕ್ಕದೊಂದು ಬ್ರೇಕ್ ತಗೊಳ್ತೀನಿ. ಕಾರ್ಯಕ್ರಮ ಮುಂದುವರಿಯುತ್ತೆ, ಅದಕ್ಕೂ ಮುಂಚೆ ಚಿಕ್ಕದೊಂದು ಬ್ರೇಕ್. ಬ್ಲ್ಯಾಕ್ ರೋಸ್ ಬ್ಲ್ಯಾಕ್ ಹೇನ ಟ್ರೂ ಬ್ಲ್ಯಾಕ್ ಕೂದಲಿಗಾಗಿ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ?
ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಕಾಶ್ಮೀರ್ ಟು ಕನ್ಯಾಕುಮಾರಿ ಕಾಲ್ 3800300. ಅಟ್ಟಿಕಾ ಗೋಲ್ಡ್ ಕಂಪನಿ. ರೆಪ್ಕೊ ಹೋಮ್ ಫೈನಾನ್ಸ್ ಲಿಮಿಟೆಡ್ ತರುತ್ತಿದೆ ಹಬ್ಬದ ಕೊಡುಗೆ. ಹೋಮ್ ಲೋನ್ ಮೇಲೆ 8.30% ಶುರುವಾಗುವ ಆಕರ್ಷಕ ಬಡ್ಡಿ ದರದೊಂದಿಗೆ ಮಾಹಿತಿಗಾಗಿ ಲಾಗಿನ್ ಮಾಡಿ www.repcohome.com. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ನಮ್ಮ ಅಕ್ಷಯ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆಡೆ ಅಡವಿಟ್ಟು ಚಿನ್ನವನ್ನ ಅಧಿಕ ಬೆಲೆಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ಅನ್ನು ಕ್ಷಣಾರ್ಧದಲ್ಲಿ ಕೊಡ್ತಾರೆ. ಅಕ್ಷಯ ಗೋಲ್ಡ್ ಕಂಪನಿ. ಬ್ಲಾಕ್ ರೋಸ್ ಬ್ಲಾಕ್ ಹೇನ ಟ್ರೂ ಬ್ಲಾಕ್ ಕೂದಲಿಗಾಗಿ ಚಂದನವನ ಸಳ್ಳ ಹೆಜ್ಜೆ ಇಟ್ಟ ರಸಿಕ ಮಾರ್ಜಾಲ ಆಗ್ತಿದೆಯಾ ಹೊಸ ನಟರಿಗೆ ಇಲ್ಲಿ ಲೈಂಗ ಕುಳ ಎಲ್ಲ ಹೊಸಬರಿಂದ ಅಪಮಾನ ನಟಿಯರಿಗೆ ಲೈಂಗಿಕ ದೌರ್ಜನ್ಯ ಆರೋಪ ನಿಜಾನ ಈ ಹಿಂದೆ ಸಿನಿ ದಿಗ್ಗಜರ ಕಾಲದಲ್ಲಿ ಕೇಳಿ ಬರಲಿಲ್ಲ ದೂರು ಆದ್ರೆ ಈಗೇಕೆ ಪದೇ ಪದೇ ಲಂಪಟರ ಸದ್ದು ಜೋರು ಫಿಲಂ ಚೇಂಬರ್ಗೆ ಮಹಿಳಾ ಆಯೋಗ ಅಧ್ಯಕ್ಷೆ ಭೇಟಿ ಕೆಲ ಶೋಕಿ ಲಾಲರಿಂದ ಸಭ್ಯ ಸಿನಿ ಮಂದಿ ಘನತೆಗೆ ಚಾಟಿ ರೀಲಲ ರಿಯಲ್ ಪ್ರಾಬ್ಲಮ್ ವೀಕ್ಷಿಸಿ ದಿಗ್ವಿಜಯ ಡಿಬೇಟ್ ಸಂಜೆ 7 ಗಂಟೆಗೆ. ನಮ್ಮ ಹೋಮಿಯೋಪತಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನು ದೇವರಾಜ್ ಅಂತ ಚನ್ನಪಟ್ಟಣದಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ದೇವರಾಜ್. ಓಕೆ, ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. ಹಲೋ, ನಮಸ್ಕಾರ ದೇವರಾಜ್ ಅವರೇ, ಹೇಳಿ. ದೇವರಾಜ್, ನಿಮ್ಮ ಕಾಲ್ ಅಲ್ಲಿ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಆಚೆ ಬಂದು ಮಾತಾಡಿ. ಓಕೆ ದೇವರಾಜ್ ಅವರೇ, ಹೇಳಿ ಹೇಳಿ, ಎಷ್ಟು ವರ್ಷದಿಂದ ಇದೆ ಈ ತೊಂದರೆ? ಈ ತರ ಸುಮಾರು ಒಂದು 7-8 ವರ್ಷದಿಂದ ಇದೇ ತರ. ಮತ್ತೆ ನಾನು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದೆ. ಓಕೆ, ಅವರು ಊಟ ಮಾಡ್ಬೇಕು, ನಿದ್ದೆ ಮಾಡ್ಬೇಕು, ಟೆನ್ಷನ್ ಮಾಡ್ಕೋಬಿಡುದು ಅಂತ ಹೇಳ್ತಾರೆ. ಓಕೆ, ನಾನು ಚಾಲಕರಾದ್ರಿಂದ ಇದೆಲ್ಲ ಮಾಡಕ್ಕಲ್ಲ. ಓಕೆ, ಏನ್ ಕೆಲಸ ಮಾಡ್ತೀರಾ ದೇವರಾಜ್ ಅವರೇ? ನಾವು ಡ್ರೈವಿಂಗ್ ಮಾಡ್ತೀವಿ. ಓಕೆ ಓಕೆ, ಓಕೆ ಓಕೆ. ಬೇರೆ ಏನಾದ್ರೂ ಇದ್ ಬಿಟ್ಟು ಬೇರೆ ಏನಾದ್ರೂ ತೊಂದ್ರೆ? ನೋಡಿ, ಏನಂದ್ರೆ ಒಂದೇ ಸೈಡ್ ಈ ರೀತಿನಲ್ಲಿ ಇರತ್ತಾ, ಇಲ್ಲ ಅಂದ್ರೆ ಎರಡು ಕಡೆ ಇರತ್ತಾ ನಿಮ್ಗೆ? ಸೊ ಇದ್ರ ಜೊತೆಗೆ ವಾಮಿಟಿಂಗ್ ಅನ್ಸ್ತಾ ಇರೋದು ಈ ರೀತಿನಲ್ಲಿ ಏನಾದ್ರೂ ಮಂತ್ಲಿ ಎಷ್ಟ್ ಸತಿ ಬರುತ್ತೆ ನಿಮ್ಗೆ? ದೇವರಾಜ್ ಅವರೇ, ಇದು ನಾವು ಕಾಮನ್ ಮೈಗ್ರೇನ್ ಅಂತ ಡಯಾಗ್ನೋಸ್ ಮಾಡ್ತೀವಿ. ಸೊ ಮೈಗ್ರೇನ್ ಪ್ರಾಬ್ಲಮ್ ಇದ್ದವರಿಗೆ ಯೂಶಲಿ ಏನಾಗುತ್ತೆ ಅಂದ್ರೆ, ಸೊ ನೀವು ಜಾಸ್ತಿ ಡ್ರೈವಿಂಗ್ ಮಾಡ್ತೀರಾ, ಆ ಕೋಲ್ಡ್ ಏರ್ ಇಂದ ಕೂಡ ಒಂದೊಂದ್ ಸತಿ ಅಟ್ಯಾಕ್ಸ್ ಅಂತದ್ದು ಜಾಸ್ತಿ ಬರ್ತಾ ಇರತ್ತೆ. ಸೊ ಒಂದು ಟ್ರಾವೆಲಿಂಗ್ ಇಂದ, ಇಲ್ಲ ಅಂದ್ರೆ ಕರೆಕ್ಟ್ ಟೈಮ್ಗೆ ಫುಡ್ ಕರೆಕ್ಟ್ ಆಗಿ ತಗೊಂಡಿಲ್ಲ ಅಂದ್ರೆ ಕೂಡ, ಸೊ ಈ ಮೈಗ್ರೇನ್ ಅಟ್ಯಾಕ್ಸ್ ಅಂತದ್ದು, ತಲೆನೋವು ಅಂತದ್ದು ಬರ್ತಾ ಇರತ್ತೆ. ಸೊ ನೀವು ಹೇಳ್ತಾ ಇದ್ದೀರಾ ಕರೆಕ್ಟ್ ಟೈಮ್ಗೆ ಫುಡ್ ತಗೊಳ್ಳಕ್ಕೂ ಆಗಿಲ್ಲ ಅಂತದ್ದು. ಸೊ ಬಟ್ ಏನಂದ್ರೆ, ಒಂದ್ ಕಡೆ ಏನಂದ್ರೆ, ಸೊ ಅದನ್ನ ಫಾಲೋ ಮಾಡ್ಬೇಕಾಗಿರತ್ತೆ. ಬಟ್ ಡೆಫಿನೆಟ್ಲಿ ಮೆಡಿಸಿನ್ಸ್ ನ ತಗೊಂಡ್ರೆ, ನೋಡಿ ಈಗ ಪೇನ್ ಕಿಲ್ಲರ್ ತಗೊಂತಾ ಇದ್ದೀರಾ, ತಗೊಂಡ್ರೆ ಕೂಡ ನಿಮ್ಗೆ ಕಮ್ಮಿ ಆಗ್ತಾ ಇಲ್ಲ, ಮತ್ತೆ ಅಂತದ್ದು ತಿರ್ಗಾ ಸೇಮ್ ಅಟ್ಯಾಕ್ಸ್ ಅಂತದ್ದು ಬರ್ತಾ ಇರತ್ತೆ. ಸೊ ಬಟ್ ಹೋಮಿಯೋಪತಿನಲ್ಲಿ ಏನಂದ್ರೆ, ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಅಂತದ್ದು ಸಿಗತ್ತೆ ನಿಮ್ಗೆ ಮೈಗ್ರೇನ್ ಹೆಡೇಕ್ ಈ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ಗೆ. ಸೊ ನೀವು ಒಂದ್ಸತಿ ಏನಾದರೂ ಡೈರೆಕ್ಟ್ಲಿ ಬಂದು ಭೇಟಿ ಮಾಡಿದ್ರೆ, ನಾವು ಸ್ವಲ್ಪ ಸಿಂಪ್ಟಮ್ಸ್ನ ತಗೊಂಡು ಅದಕ್ಕೆ ಪರಿಹಾರ ನಾವು ಕೊಡ್ಬೋದು. ಧನ್ಯವಾದ ದೇವರಾಜ್. ಇನ್ನು ಇಬ್ರಾಹಿಂ ಅಂತ ತೀರ್ಥಹಳ್ಳಿಯಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಇಬ್ರಾಹಿಂ.
ಹಲೋ ನಮಸ್ಕಾರ. ಓಕೆ, ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. ಹೇಳಿ ಮೇಡಮ್. ಹಲೋ ಹಲೋ, ನನ್ನ ಹೆಸರು ಮತ್ತೆ ಮೇಡಮ್. ಓಕೆ ಹೇಳಿ ಸರ್. ನಮ್ಮ ಮನೆಯವರು ತಲೆಸ್ನಾನ ಮಾಡಿದಾಗ ಯಾವಾಗಲೂ ತಲೆನೋವು ಬರುತ್ತೆ ಮೇಡಮ್. ಓಕೆ, ಮತ್ತೆ ಬೇರೆ ತಲೆನೋವು ಜೊತೆಗೆ ತಲೆಸ್ನಾನ ಮಾಡಿದಾಗ ಮಾತ್ರ? ಓಕೆ ಓಕೆ. ಎಷ್ಟು ವಯಸ್ಸು ಇರ್ಬೋದು ಅವ್ರಿಗೆ? ಇಪ್ಪತ್ಮೂರು. ಸೊ ಅವ್ರಿಗೆ ಪೀರಿಯಡ್ಸ್ ಎಲ್ಲ ರೆಗ್ಯುಲರ್ ಆಗ್ತಾ ಇದೆಯಾ? ಓಕೆ ಓಕೆ. ಸೊ ಅಲರ್ಜಿಕ್ ಪ್ರಾಬ್ಲಮು, ಮೂಗಿಂದ ನೀರು ಸುರಿತಾ ಇರೋದು, ಇಲ್ಲ ಅಂದ್ರೆ ಹಾಕ್ಷಿ ಬರ್ತಾ ಇರೋದು, ಈ ರೀತಿನಲ್ಲಿ ಏನಾದರೂ ಇರುತ್ತಾ ಅವ್ರಿಗೆ? ಏನಿಲ್ಲ. ಓಕೆ ಓಕೆ. ಸೊ ನೋಡಿ, ಒಂದೊಂದ್ಸತಿ ಏನಂದ್ರೆ ಅವ್ರ ಬಾಡಿನಲ್ಲಿ ಸ್ವಲ್ಪ ಸೆನ್ಸಿಟಿವಿಟಿ ಅಂತದ್ದು ಜಾಸ್ತಿ ಇದ್ದಾಗ, ಇಲ್ಲ ಅಂದ್ರೆ ಸ್ವಲ್ಪ ಸೈನಸ್ ಅಂತದ್ದು ಇದ್ದಿರತ್ತೆ ಸೊ ನಮ್ಮ ತಲೆನಲ್ಲಿ. ಸೊ ಅದೇನಾದರೂ ಸ್ವಲ್ಪ ಲೈಟಾಗಿ ಈ ಪರ್ಟಿಕ್ಯುಲರ್ ತಲೆಸ್ನಾನ ಮಾಡಿದಾಗ ಕರೆಕ್ಟಾಗಿ ಅವರು ವೈಪ್ ಮಾಡ್ಕೊಂಡಿಲ್ಲ, ಕರೆಕ್ಟಾಗಿ ಡ್ರೈ ಮಾಡ್ಕೊಳ್ಳಿಲ್ಲ ಹೇರ್ನ ಅಂದಾಗ, ಯೂಶಲ್ ಆಗಿ ಆ ಸೈನಸ್ ಅಂತದ್ದು ಇನ್ಫ್ಲೇಮ್ ಆಗುತ್ತೆ. ಅಂದರೆ ಆ ಸೈನಸ್ಸಲ್ಲಿ ಸ್ವಲ್ಪ ಏನಾದ್ರು ನೀರು ಇಲ್ಲ ಅಂದರೆ ಕಫ ಏನಾದರೂ ತುಂಬಿಕೊಂಡಿದ್ರೆ ಈ ರೀತಿಯಲ್ಲಿ ಸೈನಸೈಟಿಸ್ ಆಗಿ ತಲೆನೋವು ಅಂತದ್ದು ಬಂದಿರುತ್ತೆ. ಸೊ ಆದಷ್ಟು ಅವರು ತಲೆಸ್ನಾನ ಮಾಡಿದಾಗ ಸ್ವಲ್ಪ ಕರೆಕ್ಟಾಗಿ ಡ್ರೈ ಮಾಡ್ಕೊತಾ ಇರೋದು, ಇಲ್ಲ ಅಂದರೆ ಕರೆಕ್ಟ್ ಬೆಳಗ್ಗೆ ಎದ್ದಿನ ತಕ್ಷಣವೇ ಎರ್ಲಿ ಮಾರ್ನಿಂಗೆ ತಲೆಸ್ನಾನ ಮಾಡಿದರೆ ಕೂಡ ಒಂದೊಂದು ಸತಿ ಆ ಕೋಲ್ಡ್ ವಾಟರಿಂದ ಕೂಡ ತಲೆನೋವು ಅಂತದ್ದು ಜಾಸ್ತಿ ಆಗುತ್ತೆ. ಸೊ ಇದು ಒಂದು ಸತಿ ನೋಡ್ಕೊಳ್ಳಿ, ಬೇಕಂದರೆ ಒಂದು ಸತಿ ಬಂದು ಕ್ಲಿನಿಕ್ನ ಭೇಟಿ ಮಾಡಿ. ಓಕೆ, ಧನ್ಯವಾದ ಇಬ್ರಾಹಿಂ. ಇನ್ನು ಗಂಗಾಧರ್ ಅಂತ ಬ್ಯಾಂಗ್ಳೂರಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಗಂಗಾಧರ್. ನಮಸ್ತೆ ಮೇಡಮ್, ಗಂಗಾಧರ್ ಗೌಡ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ಮಾತಾಡ್ತಾ ಇರೋದು. ಓಕೆ, ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು? ಕೇಳ್ತಾ ಇದ್ದೀನಿ ಮೇಡಮ್. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಗಂಗಾಧರ್ ಅವರೇ. ಮೇಡಮ್ ಏನೂ ಇಲ್ಲ, ನನಗೆ ಈ ಸುಮಾರು ವರ್ಷದಿಂದ ತಲೆನೋವು ಇದೆ. ಓಕೆ. ತಲೆನೋವು ಮೇಡಮ್ ಬೆಳಿಗ್ಗೆ ಸ್ಟಾರ್ಟ್ ಆಯ್ತು. ನಾವು ಮೂಲತಃ ವಕೀಲರು ನಾವು. ಓಕೆ. ಸೊ ಹಾಗಾಗಿ ನನಗೆ ಬೆಳಿಗ್ಗೆ ಹೊತ್ತು ಮೇಡಮ್ ಮಾರ್ನಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ತಲೆನೋವು. ಓಕೆ. ಮತ್ತೆ ಸುಮಾರು 3 ಗಂಟೆ 4 ಗಂಟೆ ವರ್ಗು ಇರ್ತದೆ ಮೇಡಮ್. ತುಂಬಾ ಇದರಿಂದ ನನಗೆ ಇದಾಗ್ತದೆ. ಓಕೆ. ಸೊ ಹಾಗಾಗಿ ನಾನು ಆದ್ರೆ ನಾನು ತಮ್ಮ ನ್ಯೂಸ್ ಚಾನೆಲ್ ಅಲ್ಲಿ ನೋಡಿದಾಗ 4 ವರೆಗೆ ಕಾರ್ಯಕ್ರಮ ಇದೆ ಅಂದಾಗ ನಾನು ಕಾಯ್ದು ಕೂತ್ಕೊಂಡೇನೆ ನಿಮ್ಮಿಂದ ಪರಿಹಾರ ಪಡಿಬೇಕು ಅನ್ನೋ ಉದ್ದೇಶದಿಂದಲೇ ತಮ್ಮ ಬಳಿ ಮಾತಾಡ್ತಾ ಇದ್ದೀನಿ ಮೇಡಮ್. ಅದಕ್ಕೆ ಒಂದು ಪರಿಹಾರ ಕೊಡೋಣ. ಸೊ ತಲೆನೋವು ಅಂತದ್ದು ನಿಮ್ಗೆ ಡೈಲಿ ಇರುತ್ತಾ ಇಲ್ಲ ಅಂದ್ರೆ ಎಷ್ಟು ಸತಿ ಬರುತ್ತೆ ನಿಮ್ಗೆ? ಮೇಡಮ್ ನನ್ಗೆ ಇದು ಮೇಡಮ್ ವಾರದಲ್ಲಿ ಒಂದ್ 2 ದಿನ 3 ದಿನ ನಾನು ಬ್ಯಾಂಗ್ಳೂರು ಕೋರ್ಟ್ ಹೋದಾಗ. ಹ್ಮ್. ಓಕೆ. ಮತ್ತೆ ಅಕಸ್ಮಾತ್ ಇಲ್ಲಿ ನೆಲಮಂಗಲ ನಾನು ಮೂಲತಃ ಪ್ರಾಕ್ಟೀಸ್ ಮಾಡ್ತಾ ಇರೋದು ಮೇಡಮ್ ವಕೀಲ ವೃತ್ತಿ. ಓಕೆ. ಆ ಕೋರ್ಟ್ಗೆ ಬೆಳಿಗ್ಗೆ ಹೋದಾದ್ಮೇಲೆ ಸುಮಾರು ಒಂದು ಎರಡು ಸ್ಟಾರ್ಟ್ ಆಯ್ತು ಅಂತಂದ್ರೆ ಮೇಡಮ್ ಒಂದು 3 ಅವರ್ 4 5 ಅವರ್ಗೂ ಇರ್ತದೆ. ಮತ್ತೆ ಕಡಿಮೆ ಆಗ್ತದೆ ಮೇಡಮ್. ಅದಕ್ಕೆ ತಂಬಡೆ ನಾನು ಇದನ್ನ ಒಂದು ಸಲಹೆ ತಗೊಂಬೇಕು, ಮತ್ತೆ ಯಾವ ರೀತಿ ಇದು ನನಗೆ ಹಿಂಗಾಗಿದೆ ಅನ್ನೋದನ್ನ ತಿಳ್ಕೊಬೇಕು ಅನ್ನೋ ಉದ್ದೇಶ ಮೇಡಮ್. ವಾಂತಿ ಏನಿಲ್ಲ, ತಲೆ ಸುತ್ತ ಆಗ್ಲಿ ಮತ್ತೊಂದಾಗ್ಲಿ ಇಲ್ಲ ಮೇಡಮ್. ಬಹಳ ನನಗೆ ಇದು ಒಂದು ಇದಾಗಿದೆ ಮೇಡಮ್. ನೋವು ತಲೆನೋವು ಬಹಳ ಕಾಡ್ತಾ ಇರ್ತದೆ. ಆಮೇಲೆ ಮತ್ತೊಂದು ತಮಗೆ ಹೇಳ್ತೀನಿ ಮೇಡಮ್, ನನಗೆ ಐ ಪ್ರಾಬ್ಲಮ್ ಇದೆ, ಐಸೈಟ್ ಇದೆ ಮೇಡಮ್. ಕಣ್ಣಿನ ದೃಷ್ಟಿ, ದೂರದೃಷ್ಟಿ, ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣೋದಿಲ್ಲ. ಅದಕ್ಕೆ ನಾನು ಸೆಟ್ ಆಗ್ತಾ ಇದ್ದೀನಿ ಸುಮಾರು 2008 ಇಸ್ವಿಯಿಂದಲೂ ಆಗ್ತಾ ಇದ್ದೀನಿ ಮೇಡಮ್ ಟಿಲ್ ಟುಡೇ. ಓಕೆ ಓಕೆ ಓಕೆ. ಇವರೇ, ಏನಾಗುತ್ತೆ ಅಂದರೆ ಇದು ಮೈಗ್ರೇನ್ ಅಂತಲೇ ನಾವು ಹೇಳ್ತೀವಿ. ಸೊ ನಿಮ್ಗೆ ಏನಂದರೆ ವಾರದಲ್ಲಿ ಒಂದು 2 ಟೈಮ್ಸ್ 3 ಟೈಮ್ಸ್ ಬರ್ತಾ ಇದೆ. ಒಂದು ಮೇನ್ ರೀಸನ್ ನಿಮಗೆ ಟೆನ್ಷನು ಇಲ್ಲ ಅಂದರೆ ಸ್ಟ್ರೆಸ್ ಇದ್ದಿರಬಹುದು. ಸೊ ಇದರಿಂದ ಕೂಡ ಹೆಡೇಕ್ ಅಂತದ್ದು ಬರುತ್ತೆ. ಸೊ ನಿಮ್ಮ ಬಾಡಿನಲ್ಲಿರುವಂಥ ಬ್ಲಡ್ ವೆಸಲ್ಸ್ ಅಂತದ್ದು ವ್ಯಾಸೋ ಕನ್ಸ್ಟ್ರಿಕ್ಷನ್ ಆಗುತ್ತೆ. ಇನ್ನೊಂದು ಓವರ್ ಸ್ಟಿಮ್ಯುಲೇಷನ್ ಅಂತ ಒಂದು ನರ್ವ್ ಅಂತದ್ದು ಭಾಳ ಸ್ಟಿಮ್ಯುಲೇಷನ್ ಏನಾದರೂ ಆಗ್ತಾ ಇದ್ದಾಗ ಕೂಡ ಈ ಪರ್ಟಿಕ್ಯುಲರ್ಲಿ ಮೈಗ್ರೇನ್ ಅಂತದ್ದು ಜಾಸ್ತಿ ಬರ್ತಾ ಇರತ್ತೆ. ಸೊ ಆದಷ್ಟು ಫುಡ್ನ ಕರೆಕ್ಟಾಗಿ ತಗೋಬೇಕಾಗಿರತ್ತೆ. ನಿದ್ದೆ ಕರೆಕ್ಟಾಗಿ ಇಲ್ಲ ಅಂದರೆ ಕೂಡ ತಲೆನೋವು ಅಂತದ್ದು ಜಾಸ್ತಿ ಆಗುತ್ತೆ. ಇನ್ನೊಂದು ಏನಂದರೆ, ಸಪೋಸ್ ಏನಾದರೂ ತಲೆನೋವು ಜಾಸ್ತಿ ಬಂದರೆ, ಸಪೋಸ್ ಒಂದು ಚಾಕ್ಲೇಟ್ ಆಗಿರ್ಬೋದು, ಇಲ್ಲಾಂದರೆ ಒಂದು ಕ್ಯಾಂಡಿ ಆಗಿರ್ಬೋದು, ಈ ರೀತಿಯಲ್ಲಿ ತೊಗೊಂಡ್ರೆ ಕೂಡ, ಇಲ್ಲಾಂದರೆ ಈಗ ಸಪೋಸ್ ಒಂದು ಚೂಯಿಂಗಮ್ ಆಗಿರ್ಬೋದು, ಈ ರೀತಿಯಲ್ಲಿ ತೊಗೊಂಡ್ರೆ ಕೂಡ ಆ ತಲೆನೋವು ಅಂಥದ್ದು ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ. ಇನ್ನೊಂದು ಹಾಟ್ ಫೋಮೆಂಟೇಷನ್ ಆಗಿರ್ಬೋದು, ಇಲ್ಲಾಂದರೆ ಸ್ಟೀಮ್ ತೊಗೊಂಡ್ರೆ ಕೂಡ ತಲೆನೋವು ಅಂಥದ್ದು ಕಮ್ಮಿ ಆಗುತ್ತೆ. ಸೊ ಒಂದು ಸತಿ ನೀವೇನಾದರೂ ಬಂದು ಭೇಟಿ ಮಾಡಿದರೆ ನಾವು ಪರಿಹಾರ ಕೊಡ್ಬೋದು. ಓಕೆ, ಧನ್ಯವಾದ ಗಂಗಾಧರ್. ಇನ್ನು ಶಶಿಧರ್ ಅಂತ ತಿಪ್ಟೂರಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಶಶಿಧರ್. ನಮಸ್ತೆ ಮೇಡಮ್. ಓಕೆ, ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು? ಅದೇ ಮೇಡಮ್, ಅದು ಮನೆಯವರಿಗೆ. ಓಕೆ ಶಶಿ ಅವರೇ ಹೇಳಿ. ಅದು ಸ್ನಾನ ಮಾಡ್ಕೊಂಡ್ ಬಿಸ್ನೀರಲ್ಲಿ ಒಂದ್ ಸ್ವಲ್ಪ ತಲೆನೋವು ಬರುತ್ತೆ ಅಂತಾರೆ, ಏನ್ ಪ್ರಾಬ್ಲಮ್? ಓಕೆ ನೋಡಿ, ಯೂಶಲಿ ಏನಾಗುತ್ತೆ ಅಂದ್ರೆ ತಲೆನಲ್ಲಿರುವಂತ ಸೈನಸ್ ಅಂತದ್ದು ಒಂದು ಕೆಲವೊಂದು ಗ್ಯಾಪ್ಸ್ ಅಂತದ್ದು ಇರುತ್ತೆ.
ಫ್ರಾಂಟಲ್, ಮ್ಯಾಕ್ಸಿಲರಿ, ಎಥಿಮಾಯ್ಡಲ್, ಸ್ಪಿನಾಯ್ಡಲ್ ಅಂತ ಒಂದು ಫೋರ್ ಸೈನಸ್ ಅಂತದ್ದು ಇದ್ದಿರತ್ತೆ, ಎಲ್ಲರಿಗೂ ಇರುತ್ತೆ. ಸೊ ಕೆಲವೊಂದು ಜನಕ್ಕೂ ಏನಾದರೂ ಸ್ಲೈಟಾಗಿ ಅದು ಇನ್ಫ್ಲಮೇಷನ್ ಏನಾದರೂ ಆದರೆ, ಇಲ್ಲ ಅಂದರೆ ಕಫ ಏನಾದರೂ ತುಂಬಿಕೊಂಡಿದ್ರೆ, ಇಲ್ಲಾಂದರೆ ಕೆಲವೊಂದು ಸತಿ ಕೋಲ್ಡ್ ಏನಾದರೂ ತಿಂದರೆ, ಇಲ್ಲಾಂದರೆ ತಲಸ್ನಾನ ಮಾಡಿದರೆ, ಕೆಲವೊಂದು ಜನಕ್ಕೆ ಏನಾಗುತ್ತೆ, ಇದು ಸ್ವಲ್ಪ ಸೆನ್ಸಿಟಿವ್ ಇದ್ದವರಿಗೆ ಈ ರೀತಿಯಲ್ಲಿ ಹೆಡ್ಏಕ್ ಅಂಥದ್ದು ಬರೋಕ್ಕೂ ಶುರುವಾಗುತ್ತೆ. ಇನಿಷಿಯಲಿ ಸ್ವಲ್ಪ ದಿನ ಆದಮೇಲೆ ಅದು ಸಿವಿಯರ್ ಆಗಿ ಮೈಗ್ರೇನ್ಗೆ, ಇಲ್ಲಾಂದರೆ ಕ್ರಾನಿಕ್ ಸೈನಸೈಟಿಸ್ ಅಂಥದ್ದು ಟರ್ನ್ ಆಗುತ್ತೆ. ಸೊ ಈ ಪರ್ಟಿಕ್ಯುಲರ್ ರೀಸನಿಂದ ಸೊ ಸೈನಸೈಟಿಸ್ ಅಂಥದ್ದು ನಾವು ಡಯಾಗ್ನೋಸ್ ಮಾಡ್ತೀವಿ. ಸೊ ಆದಷ್ಟು ಏನಂದರೆ ಮೆಡಿಸಿನ್ಸ್ ಬೇಕಾಗಿರುತ್ತೆ ಅವರಿಗೆ. ಸೊ ಜೊತೆಗೆ ಏನಂದರೆ ಅವರು ತಲಸ್ನಾನ ಮಾಡಿದರೆ ತಕ್ಷಣವೇ ಬರ್ತಾ ಇದೆ ಅಂತ ಇದ್ದೀರಾ, ಸೊ ಆ ಸೆನ್ಸಿಟಿವಿಟಿ ಅಂಥದ್ದು ನಾವು ಮೆಡಿಸಿನ್ಸಿಂದ ಕಮ್ಮಿ ಮಾಡಬೇಕಾಗಿರುತ್ತೆ. ಸೊ ಒಂದು ಸತಿ ನೀವೇನಾದರೂ ಕರ್ಕೊಂಡು ಬಂದರೆ ನಾವು ಟ್ರೀಟ್ಮೆಂಟ್ನ ಕೊಡ್ಬೋದು. ಓಕೆ, ಧನ್ಯವಾದ ಶಶಿಧರ್ ಅವರ. ಏನು ನೀವು ಹೇಳ್ತಾ ಇದ್ರಿ ಅಂದರೆ ತಲೆನೋವು, ಅಕಸ್ಮಾತ್ ತಲೆನ ನೀಟಾಗಿ ವೈಪ್ ಮಾಡಿಲ್ಲ ಅಂದ್ರೆ ತಲೆನೋವು ಬರುತ್ತೆ ಅಂತ. ಸೊ ಮೇಜರ್ ರೀಸನ್ ತಲೆನೋವು ಬರೋದಕ್ಕೆ ಒಂದು ರೀತಿ ತಲೆ ಸ್ನಾನ ಮಾಡಿಬಿಟ್ಟು ನಾವು ಹಾಗೆ ಇದ್ರೂ ಕೂಡ ಅದು ಮೇಜರ್ ರೀಸನ್ ಆಗುತ್ತಾ ಮೈಗ್ರೇನ್ ಬರೋದಕ್ಕೆ? ನೋಡಿ, ಎಲ್ಲರಿಗೂ ಅದೇ ರೀತಿಯಲ್ಲಿ ಆಗಲ್ಲ. ಸಪೋಸ್ ಈಗ 10 ಜನ ಇದ್ದಾರೆ, 10 ಜನ ತಲಸ್ನಾನ ಮಾಡಿದರೆ 10 ಜನಕ್ಕೆ ಅದೇ ರೀತಿಯಲ್ಲಿ ಹೆಡ್ಏಕ್ ಅಂಥದ್ದು ಬರಲ್ಲ. ಸೊ ಯಾರು ತುಂಬ ಸೂಕ್ಷ್ಮ ಇರ್ತಾರೋ, ಸೆನ್ಸಿಟಿವ್ ಇರ್ತಾರೋ, ಇಲ್ಲಾಂದರೆ ಕೋಲ್ಡ್ಗೆ ಆಗಿರ್ಬೋದು, ತುಂಬ ಹಾಟ್ ಈಗ ಬಿಸಿಲಲ್ಲಿ ಹೋದ್ರೆ ಕೆಲವೊಂದು ಜನಕ್ಕೆ ತೊಂದರೆ ಅಂತದ್ದು ಸರಿಯಾಗಿ ವೈಪ್ ಮಾಡಿಲ್ಲ ಅಂದ್ರೆ ಬರುತ್ತೆ ಅಂತ ಹೇಳ್ತಾರೆ. ಓಕೆ, ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ತಗೊಳ್ಬೋಣ. ಸಂಗೀತಾ ಅಂತ ಬ್ಯಾಂಗ್ಳೂರಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಸಂಗೀತಾ ಅವರೇ. ಹಲೋ, ನಮಸ್ಕಾರ. ಓಕೆ, ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. ಓಕೆ, ನಮಸ್ತೆ ಡಾಕ್ಟರ್. ನಮಸ್ತೆ ಸಂಗೀತಾ ಅವರೇ. ಹಾ, ನನ್ನ ಹೆಸರು ಸಂಗೀತಾ ಅಂತ. ನಂಗೆ ಡಾಕ್ಟರ್ ಹೊರಗಡೆ ತಲೆನೋವು ಬರ್ತಿಲ್ಲ, ತಲೆನೋವು ಬಂತು ಅಂದ್ರೆ ಒಳಗಡೆ ಫುಲ್ ಜುಮ್ 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 ಅಂತ ನೋವು ಆಗ್ತಿರುತ್ತೆ. ಓಕೆ, ಮತ್ತೆ ಮಾ ಬೇರೆ ಏನಾದರೂ ತೊಂದ್ರೆ? ಹಾ, ನಾನು ಎಣ್ಣೆ ಹಾಕ್ಲಿಲ್ಲ ಅಂದ್ರೆ ವಿಪರೀತ ತಲೆನೋವು ಡಾಕ್ಟರ್, ಸ್ವಲ್ಪನು ಕೂಡ ಕಮ್ಮಿ ಆಗಲ್ಲ, ಮಲ್ಕೊಂಡ್ರೆ ಎದ್ದಳಕ್ಕೂ ಕೂಡ ನನ್ಗೆ ಆಗಲ್ಲ, ಅಷ್ಟು ತಲೆನೋವು. ಓಕೆ, ಫುಲ್ ಹೆಡ್ ಎಲ್ಲ ಇರುತ್ತಾ, ಇಲ್ಲಾಂದ್ರೆ ಒಂದೇ ಸ್ಪಾಟ್ ನಲ್ಲಿ ಆ ರೀತಿನಲ್ಲಿ ಅನ್ಸುತ್ತಾ ನಿಮ್ಗೆ? ಇದು ರೈಟ್ ಸೈಡ್ ತುಂಬಾ ಇರುತ್ತೆ, ಹೊರಗಡೆ ಕೂಡ ನೋವಿರಲ್ಲ, ಬರಿ ರೈಟ್ ಸೈಡ್ ಅಷ್ಟೇ ಮೇಡಮ್. ಓಕೆ ಓಕೆ, ಇದ್ರ ಜೊತೆಗೆ ಬೇರೆ ಸಿಂಪ್ಟಮ್ಸ್ ಅಂದ್ರೆ ಸ್ವಲ್ಪ ಕಣ್ಣಿಂದ ನೀರು ಬರ್ತಾ ಇರೋದು, ಇಲ್ಲ ಅಂದ್ರೆ ಕಣ್ ಮಂಜ್ ಮಂಜ್ ಆಗಿ ಕಾಣಿಸ್ತು, ಏನಿಲ್ಲ ಅಲ್ವಾ? ಓಕೆ, ಎಷ್ಟಮ್ಮ ನಿಮ್ಮ ವಯಸ್ಸು? 21. ಓಕೆ ಓಕೆ, ಸೊ ನಿಮ್ ಪೀರಿಯಡ್ಸ್ ಎಲ್ಲ ರೆಗ್ಯುಲರ್ ಆಗ್ತಾ ಇದೆಯಾ? ಓಕೆ ಓಕೆ, ಸೊ ನೋಡಿ ಒಂದೊಂದು ಸತಿ ಏನಾಗುತ್ತೆ ಅಂದರೆ, ಸೊ ಪರ್ಟಿಕ್ಯುಲರ್ಲಿ ಹಿಮೋಗ್ಲೋಬಿನ್ ಅಂಥದ್ದು ಫಿಮೇಲ್ಸ್ನಲ್ಲಿ ಎಸ್ಪೆಷಲಿ ಪರ್ಟಿಕ್ಯುಲರ್ ಯಂಗ್ ಏಜ್ನಲ್ಲಿ ತುಂಬ ಜನಕ್ಕೆ ಕಮ್ಮಿ ಇರುತ್ತೆ. ಸೊ ಹಿಮೋಗ್ಲೋಬಿನ್ ಅಂತದ್ರೆ ಅಂದರೆ ನಥಿಂಗ್ ಬಟ್ ನಿಮ್ಮ ಬಾಡಿನಲ್ಲಿರುವಂಥ ರಕ್ತ ಕಣ, ರೆಡ್ ಬ್ಲಡ್ ಸೆಲ್ಸ್ ಅಂತದ್ದು ನಾವು ಹೇಳ್ತಾ ಇರ್ತೀವಿ. ಸಪೋಸ್ ಇದೇನಾದರೂ ಕಮ್ಮಿ ಇದ್ದರೆ ಕೂಡ ಒಂದೊಂದು ಸತಿ ತಲೆನೋವು ಅಂಥದ್ದು ಈ ರೀತಿಯಲ್ಲಿ ಅನ್ನಿಸ್ತಾ ಇರುತ್ತೆ. ಸೊ ಆದಷ್ಟು ಫ್ರೂಟ್ಸ್ನ ಜಾಸ್ತಿ ತೊಗೊತಾ ಇರಿ, ಜೊತೆಗೆ ಡೇಟ್ಸ್ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಫ್ರೂಟ್ಸ್ನಲ್ಲಿ ಸಪೋಟ, ಪೊಮಗ್ರೆನೇಟ್ ಆಗಿರ್ಬೋದು, ಈ ರೀತಿಯಲ್ಲಿ ಜಾಸ್ತಿ ತೊಗೊಂಡ್ರೆ ಕೂಡ ಸೊ ಈ ಹಿಮೋಗ್ಲೋಬಿನ್ ಅಂಥದ್ದು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ, ನಿಮಗೆ ಆ ಇಂಟೆನ್ಸಿಟಿ ಅಂಥದ್ದು ತಲೆನೋವು ಕಮ್ಮಿ ಆಗಿರುತ್ತೆ. ಸೊ ಇನ್ನೊಂದು ಏನಂದರೆ, ಇದು ಹಿಮೋಗ್ಲೋಬಿನಿಂದನೇ ಆ ಹೆಡೇಕ್ ಬರ್ತಾ ಇದೆ ಅಂತ ಕೂಡ ನಾವು ಡಯಾಗ್ನೋಸ್ ಮಾಡೋಕ್ಕಾಗಲ್ಲ. ಸೊ ಒಂದ್ಸತಿ ನೀವು ಹಿಮೋಗ್ಲೋಬಿನ ಚೆಕ್ ಮಾಡಿಸಿ, ಇನ್ ಕೇಸ್ ಏನಾದರೂ ಅದು ಕರೆಕ್ಟ್ ಇದ್ದರೆ ಸೊ ಫರ್ದರ್ ಏನಾದರೂ ನಾವು ಎಕ್ಸಾಮಿನೇಷನ್ ಮಾಡಬೇಕಾಗಿರುತ್ತೆ ಸಂಗೀತಾ ಅವರೇ. ಸೊ ಒಂದ್ಸತಿ ಚೆಕ್ ಮಾಡಿಸ್ಕೊಂಡು ಭೇಟಿ ಮಾಡಿ. ಓಕೆ, ಧನ್ಯವಾದ ಸಂಗೀತಾ. ಇನ್ನು ತಮ್ಮ ಕೇಂದ್ರದಲ್ಲಿ ಮೈಗ್ರೇನ್ಗೆ ಯಾವ ರೀತಿ ಪರಿಹಾರವನ್ನು ಕೊಡಲಾಗುತ್ತೆ? ನೋಡಿ, ಪರ್ಟಿಕ್ಯುಲರ್ಲಿ ಎಷ್ಟು ವರ್ಷದಿಂದ, ಇಲ್ಲಾಂದರೆ ಎಷ್ಟು ದಿನದಿಂದ ಇದೆ, ಯಾವ ಪರ್ಟಿಕ್ಯುಲರ್ ಟೈಮಲ್ಲಿ ಜಾಸ್ತಿ ಆಗ್ತಾ ಇದೆ, ಇಲ್ಲಾಂದರೆ ಕೆಲವೊಂದು ಡೀಟೇಲ್ಸ್ನ ನಾವು ತೊಗೊತೀವಿ. ಸೊ ಪರ್ಟಿಕ್ಯುಲರ್ಲಿ ಯಾವಾಗ ಯಾವಾಗ ಜಾಸ್ತಿ ಆಗುತ್ತೆ, ಇಲ್ಲಾಂದರೆ ಕೋಪ ಯಾವಾಗ ಬರುತ್ತೆ, ಇಲ್ಲಾಂದರೆ ಕೆಲವೊಂದು ಅವ್ರ ಮನಸ್ಥಿತಿ ಹೇಗಿದೆ ಅಂಥದ್ದು ಕೂಡ ನಾವು ತೊಗೊತೀವಿ. ಸೊ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂಥದ್ದು ಒಂದಿರುತ್ತೆ. ಸೊ ಅವರ ಮನಸ್ಥಿತಿ, ದೇಹದ ಪ್ರಕೃತಿ ಮೇಲೆ ನಾವು ಮೆಡಿಸಿನ್ಸ್ನ ಕೊಡ್ತಾ ಹೋಗ್ತೀವಿ. ಈಗ ಸಪೋಸ್ ಒಂದು 5 ಮೆಂಬರ್ಸ್ ಏನಾದರೂ ತಲೆನೋವಿಂದ ಬಂದರೆ, ಸೊ 5 ಜನಕ್ಕೂ ಒಂದೇ ರೀತಿಯಲ್ಲಿ ಮೆಡಿಸಿನ್ಸ್ ಇರಲ್ಲ, ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಅವರವರ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ, ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ನ ಕೊಡ್ತಾ ಹೋಗ್ತೀವಿ. ಸೊ ಒಂದೊಂದು ಸಿಂಪ್ಟಮ್ ಇನಿಷಿಯಲಿ ಕಮ್ಮಿ ಆಗ್ತಾ ಬರುತ್ತೆ, ಅದ್ರ ಜೊತೆಗೆ ಡೈಟ್ ಆಗಿರ್ಬೋದು, ಇಂಟೆನ್ಸಿಟಿ ಆಗಿರ್ಬೋದು, ಈ ರೀತಿಯಲ್ಲಿ ನಾವು ಕ್ರಮೇಣ ಕಮ್ಮಿ ಮಾಡ್ಕೊತಾ ಬರ್ತೀವಿ. ಓಕೆ ಡಾಕ್ಟರ್, ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಇನ್ನು ನೀವು ಕೂಡ ನಮ್ಮ ಹೋಮಿಯೋಪತಿ ಸೆಂಟರ್ಗೆ ವಿಸಿಟ್ ಮಾಡಬೇಕು ಅಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ವಿಳಾಸ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ನಮ್ಮ ಹೋಮಿಯೋಪತಿ ಕೇಂದ್ರಗಳು ಬೆಂಗಳೂರು, ಮಲ್ಲೇಶ್ವರಂ, ಜಯನಗರ, ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಇನ್ನು ಕಲಬುರಗಿ, ಹಾಸನ, ರಾಯಚೂರು, ಇನ್ನು ಶೀಘ್ರದಲ್ಲೇ ನಮ್ಮ ಹೋಮಿಯೋಪತಿ ಸೆಂಟರ್ ಶಿವಮೊಗ್ಗದಲ್ಲೂ ಕೂಡ ಶಾಖೆಯನ್ನು ಆರಂಭ ಮಾಡಲಿದೆ.
ಇನ್ನು ಉಚಿತ ಹೆಲ್ಪ್ಲೈನ್ ಕೂಡ ಇದೆ, ದೂರವಾಣಿ ಸಂಖ್ಯೆ ಕೂಡ ಇದೆ, ಇಮೇಲ್ ಅಡ್ರೆಸ್ ಕೂಡ ಇದೆ, ನೋಟ್ ಮಾಡ್ಕೊಳ್ಬಹುದು. ಇದಾಗಿತ್ತು ನಮ್ಮ ಹೋಮಿಯೋಪತಿ ಕಾರ್ಯಕ್ರಮ. ಸುದ್ದಿಯಲ್ಲಿ ಸದಾ ಮುಂದೆ ದಿಗ್ವಿಜಯ ನ್ಯೂಸ್. ಬ್ಲಾಕ್ ರೋಸ್ ಬ್ಲಾಕ್ ಹೇನಾ ಟ್ರೂ ಬ್ಲಾಕ್ ಕೂದಲಿಗಾಗಿ ಅರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಅರ್ಟಿಕಾ ಗೋಲ್ಡ್ ಕಂಪನಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ನಿಮ್ಮ ಚಿನ್ನ ಬಿಡಿಸಿಕೊಳ್ಳಲು ಬೇಕಾದ ಹಣ ನಾವು ಕೊಡ್ತೀವಿ, ಉಳಿದ ಹಣ ನೇರವಾಗಿ ನಿಮ್ಗೆ ಕೊಡ್ತೀವಿ. ನಿಮ್ಮ ಚಿನ್ನ ನಿಮ್ಮ ಹಣ. ಆದ್ಯ ಗೋಲ್ಡ್, ಚಿನ್ನದಂತ ಬೆಲೆ, ಚಿನ್ನದಂತ ಸಂಸ್ಥೆ. ಆದ್ಯ ಗೋಲ್ಡ್. ನಮ್ಮ ಅಕ್ಷಯ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆಡೆ ಅಡವಿಟ್ಟು ಚಿನ್ನವನ್ನ ಅಧಿಕ ಬೆಲೆಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ಅನ್ನು ಕ್ಷಣಾರ್ಧದಲ್ಲಿ ಕೊಡ್ತಾರೆ. ಅಕ್ಷಯ ಗೋಲ್ಡ್ ಕಂಪನಿ. ಬ್ಲಾಕ್ ರೋಸ್ ಬ್ಲಾಕ್ ಹೇನಾ ಟ್ರೂ ಬ್ಲಾಕ್ ಕೂದಲಿಗಾಗಿ. ಇದೊಂದು ಅಪರೂಪದ ಅಂಧರ ವಸತಿ ಶಾಲೆ. ಇಲ್ಲಿಯ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿದ್ದಾರೆ ಅಂಧ ಶಿಕ್ಷಕರು. ಅಂಧ ಮಕ್ಕಳ ಕಸರತ್ತಿಗೆ ನಿಬ್ಬೆರಗಾಗಿದೆ ಯೋಗಲೋಕ. ಅಂಧಮಲ್ಲರು ಸ್ಫೂರ್ತಿ ಸಂಜೆ 5:30 ಕ್ಕೆ.